ಲಿಂಗಭೈರವಿಯ ಕಾಲಡಿಯಲ್ಲಿರೋ ಮಹಿಷಾಸುರನ ರೂಪದ ಅರ್ಥ ಏನು ಅಂತ ತಿಳ್ಕೋಬೇಕಿತ್ತು. ಮತ್ತು ಅಂದ್ರೆ ಒಬ್ಬ ಗಂಡಸು ಒಬ್ಬ ಹೆಂಗಸಿನ ಕೈಯಲ್ಲಿ ಸತ್ತ ಅಂತ. ಮಹಿಷಾಸುರ ಮೊದಲನೇದಾಗಿ ಒಬ್ಬ ಗಂಡಸು, ಅವನ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನಮಗೆ. ಆದರೆ ಆ ಕಾಲದ ಪ್ರಶ್ನವ್ರ ಹತ್ರ ಸಿಕ್ಕಾಪಟ್ಟೆ ಕೆಟ್ಟ ಹೆಸರು ಪಡ್ಕೊಂಡ. ಹೇಗೋ ಅವನು ಕೆಟ್ಟವನು ಅನ್ನೋ ಅಭಿಪ್ರಾಯ ಇದೆ. ಮತ್ತು ದೇವಿ ಅವನನ್ನು ಕೊಂದ್ಲು. ಮತ್ತವನು ವಾಹನ, ಪಾಪ ಕುದುರೆ ಇಟ್ಕೊಳ್ಳೋಷ್ಟು ದುಡ್ಡಿರಲಿಲ್ಲ ಅನ್ಸುತ್ತೆ, ಹಾಗಾಗಿ ಒಂದು ಕೋಣವನ್ನು ಇಟ್ಕೊಂಡಿದ್ದ. ಮತ್ತೆ ಬರೀ ಅವನು ಮಾತ್ರ ಸಾಯಲಿಲ್ಲ, ಅವನ ಕೋಣ ಕೂಡ. ಕೋಣಗಳು ಚೆನ್ನಾಗಿ ಕಾದಾಡುತ್ತವೆ. ಹಿಂದಿನ ಕಾಲದಲ್ಲಿ ಕೆಲವರು ಕೋಣವನ್ನು ಬಳಸ್ತಿದ್ರು, ಯಾಕಂದರೆ ಯುದ್ಧದಲ್ಲಿ ಕುದುರೆಗಿಂತ ಕೋಣ ಎಷ್ಟೋ ಒಳ್ಳೆಯದು. ಕುದುರೆ ಎತ್ತರವಾಗಿರುತ್ತೆ, ಅದೊಂದೇ ಅನುಕೂಲ, ಅದು ನೀವು ಒಳ್ಳೆ ಯೋಧರಾಗಿದ್ದರೆ. ಆದರೆ ಕೋಣ ಚೆನ್ನಾಗಿ ಪಳಗಿಸಿ ಬೆಳೆಸಿದರೆ ಜನಸಮೂಹವನ್ನೇ ನೆಲಸಮ ಮಾಡುತ್ತೆ. ಹಾಗಾಗಿ ಕೋಣ ಒಳ್ಳೆ ಆಯ್ಕೆ. ಭಾರತದಲ್ಲಿ ಯುದ್ಧದಲ್ಲಿ ಆನೆಗಳನ್ನು ಬಳಸ್ತಿದ್ರು, ಅವನು ಕೋಣ ಇಟ್ಕೊಂಡಿದ್ದ. ಈ ಚಿತ್ರಣ ಮುಂದುವರ್ಕೊಂಡು ಬಂದಿದೆ. ಮನುಷ್ಯನಲ್ಲಿ ಇರೋ ಮೃಗದ ಸ್ವಭಾವವನ್ನು ತೋರಿಸೋದಕ್ಕೆ ಪಾಶವೀಯತೆ ಮೃಗೀಯ ಸ್ವಭಾವ. ಯಾಕಂದರೆ ನೀವು ಸ್ವರ್ಗದಿಂದ ಉದುರಲಿಲ್ಲ, ಕೆಲವರು ನಂಬೋತಾರ, ನೀವಾಗಿದ್ದು ವಿಕಾಸದಿಂದ. ಎಲ್ಲ ಗುಣಗಳು, ಒಂದು ಅಮೀಬಾದ್ದು, ಒಂದು ಎರೆಹುಳುವಿಂದು, ಮಿಡತೆದ್ದು, ಕೋಣದ್ದು, ವಿಕಸನ ಪ್ರಕ್ರಿಯೆ ಹಾದು ಹೋಗಿರೋ ಎಲ್ಲ ತರಹದ ಪ್ರಾಣಿಗಳದ್ದು, ಆ ಗುಣಗಳ ಅಂಶಗಳು ಇನ್ನೂ ನಿಮ್ಮಲ್ಲಿದೆ. ಹೌದಾನೆ? ನಿಮಗೆ ಗೊತ್ತು, ಅವು ಇನ್ನೂ ನಿಮ್ಮಲ್ಲಿವೆ. ಇವೆಲ್ಲ ಅನಿಯಂತ್ರಿತ ಪ್ರವೃತ್ತಿಗಳು. ಆಧುನಿಕ ನರವಿಜ್ಞಾನ ಕೂಡ ನಿಮ್ಮ ಮೆದುಳಿನ ಒಂದು ಭಾಗ ಹಾವಿನದ್ದು ಅಂತ ಗುರುತಿಸುತ್ತೆ. ನಿಮಗೆ ಹಾವಿನ ಮೆದುಳು ಇದೆ, ನಿಮ್ಮ ಮುಷ್ಟಿಯಷ್ಟು ದೊಡ್ಡ ಗಾತ್ರದ್ದು. ಹೀಗೆ ವಿಕಸನ ಪ್ರಕ್ರಿಯೆ, ಆಧುನಿಕ ನರವಿಜ್ಞಾನ ಇದನ್ನು ಗುರುತಿಸುತ್ತೆ, ನಿಮ್ಮ ಮೆದುಳಲ್ಲಿ ಒಂದು ಭಾಗ ಹಾವಿನದ್ದು ಅಂತ. ಅದರರ್ಥ ಅದಿನ್ನೂ ವಿಕಾಸದ ಆ ಹಂತದಲ್ಲಿದೆ, ಅದು ತನ್ನ ಹುಟ್ಟುಗುಣಕ್ಕನುಗುಣವಾಗಿ ಕೆಲಸ ಮಾಡುತ್ತೆ. ಆದರೆ ಅದರ ಮೇಲೆ ಒಂದು ಹೂವು, ಮನುಷ್ಯನ ಮೇಲ್ಮೆದುಳು ವಿಕಾಸವಾಯಿತು. ನೀವು ಇದರ ಮೂಲಕ ಕೆಲಸ ಮಾಡಿದರೆ ಈ ಮೇಲ್ಮೆದುಳು ಅರಳಿ ಬೆಳೆದಿದ್ದು ಮಾನವರ ಬೆನ್ಹುರಿ ನೇರವಾದ ಮೇಲೆ. ಮಾನವರ ಬೆನ್ನುಹುರಿ ನೇರವಾದ ಮೇಲೆ ಹೊರಗಿನ ಹೂವು ಅರಳಿತು. ಅದೇ ನಿಮ್ಮನ್ನು ಮನುಷ್ಯರನ್ನಾಗಿಸೋದು, ಅದೇ ನಿಮಗೆ ಅಸ್ತಿತ್ವದ ಸಾರ್ವತ್ರಿಕತ್ವದ ಆಲೋಚನೆಯನ್ನು ಕೊಡೋದು, ಅದೇ ನಿಮ್ಮಲ್ಲಿ ವಿಚಾರವನ್ನು ಮೂಡಿಸೋದು, ಎಲ್ಲವೂ ಒಂದೇ ಅಂತ. ಅದೇ ನಿಮಗೆ ವಿಜ್ಞಾನಿಯಾಗೋಕೆ, ಆಧ್ಯಾತ್ಮಿಕ ಸಾಧಕರಾಗೋದಕ್ಕೆ ಅವಕಾಶ ಮಾಡಿಕೊಡೋದು. ಬಟ್ ಇಫ್ ಯು ಗೋ ಬ್ಯಾಕ್ ಟು ದಿಸ್, ಆಲ್ ಯು ಹ್ಯಾವ್ ಇಸ್ ಇನ್ಸ್ಟಿಂಕ್ಟ್ಸ್ ಆಫ್ ಸರ್ವೈವಲ್. ಆದರೆ ನೀವು ಇದಕ್ಕೆ ಹಿಂದಿರುಗಿದರೆ ನಿಮ್ಮಲ್ಲಿ ಅಳಿವುಳಿವಿನ ಪ್ರವೃತ್ತಿ ಮಾತ್ರ ಇರತ್ತೆ. ಹಾಗಾಗಿ ಈ ಇಡೀ ಪ್ರಕ್ರಿಯೆ ಮಾನವ ಪ್ರಯತ್ನ, ಶಿಕ್ಷಣ, ಆಧ್ಯಾತ್ಮಿಕತೆ, ಧ್ಯಾನದ ಮೂಲಕ ಏನಂದರೆ ಇದರಿಂದ ದೂರ ಸರಿದು ಮೆದುಳಿನ ಹೊರಗಿನ ಆಯಾಮದಿಂದ ಕಾರ್ಯನಿರ್ವಹಿಸೋದು. ಮೇಲ್ಮೆದುಳು ಇತ್ತೀಚಿನ ಬೆಳವಣಿಗೆ, ಆದರೆ ನಿಮಗದು ಒಂದು ಅವಕಾಶವನ್ನು ಕಲ್ಪಿಸತ್ತೆ, ತೊಡಕುಗಳೇ ಇಲ್ಲದೆ ಜೀವನವನ್ನು ಬಾಳೋದಿಕ್ಕೆ. ನೀವು ನಿಮ್ಮ ಹಾವಿನ ಮೆದುಳಿನತ್ತ ವಾಲಿದರೆ ನಿಮಗೆ ಗಡಿಗಳನ್ನು ಕಟ್ಟೋದು ಮಾತ್ರ ಗೊತ್ತಿರತ್ತೆ. ಅದರಿಂದ ಯಾವಾಗೆಲ್ಲ ನಿಮಗೆ
ಸುತ್ತಲಿರೋ ಜನರ ಜೊತೆ ಸಮಸ್ಯೆ ಹುಟ್ಟತ್ತೋ ಗಡಿಗಳನ್ನು ಕಟ್ಕೊಳ್ಳೋಕೆ ನೋಡ್ತಿರ್ತೀರೋ, ಇದು ನಂದು ಅದು ನಿಮ್ಮದು, ನನ್ನ ಜಾಗ ನಿಮ್ಮ ಜಾಗ, ನನ್ನ ಗಾಳಿ ನಿಮ್ಮ ಗಾಳಿ, ಹೀಗಾದಾಗ ಇದಕ್ಕೆ ಇಳಿದು ಬಿಟ್ಟಿದ್ದೀರಾ ಅಂತ ಗೊತ್ತಾಗಬೇಕು. ಈಗ ಆಧ್ಯಾತ್ಮಿಕ ಪ್ರಕ್ರಿಯೆ ಯೋಗ ವಿಜ್ಞಾನ ಏನು ಮಾಡೋದಕ್ಕೆ ನೋಡ್ತಿದೆ ಇದನ್ನು ಅಂದರೆ, ಯಾಕಂದರೆ ನಿಮ್ಮ ಮೆದುಳಿನ ಒಂದು ಭಾಗವನ್ನಷ್ಟೇ ಬಳಸಿದರೆ ಅದು ಕೆಲಸ ಮಾಡತ್ತೆ, ಆದರೆ ಅದು ಸಾಲಲ್ಲ, ಪೂರ್ತಿಯಾಗಿ ಬಳಸ್ತಿಲ್ಲ. ಈಗ ಆಧಾರಗಳಿವೆ. ಹಾವಿನ ಮೆದುಳು ಹೆಚ್ಚು ಮುಕ್ತವಾಗಿ ಮೆದುಳಿನ ಹೊರಭಾಗದ ಜೊತೆ ಸಂಪರ್ಕ ಹೊಂದಬಹುದು ಅಂತ ತೋರಿಸೋದಕ್ಕೆ ಪ್ರಯೋಗಗಳು, ಅಧ್ಯಯನಗಳು ಇದನ್ನು ತೋರಿಸಿವೆ. ಧ್ಯಾನದ ಕೆಲವು ನಿರ್ದಿಷ್ಟ ಅಭ್ಯಾಸಗಳಿಂದ ಯಾವಾಗಲೂ ಗಡಿಗಳನ್ನು ಕಟ್ತಿರೋ ಹಾವಿನ ಮೆದುಳು ಸೆರೆಬ್ರಲ್ ಕಾರ್ಟೆಕ್ಸ್ನ ಹೊರಭಾಗವನ್ನು ಸಂಪರ್ಕಿಸೋದಕ್ಕೆ ಶುರು ಮಾಡಿ ಎಲ್ಲ ಒಂದೇ ಮೆದುಳಿನ ಥರ ಕೆಲಸ ಮಾಡುತ್ತೆ. ಹಾಗಾಗಿ ನನಗೆ ಗೊತ್ತಿಲ್ಲ, ನೀವು ಮಾಡಬೇಕು. ಆ ಹೂವು ಅರಳಬೇಕು, ಅದಕ್ಕೆ ಯೋಗದಲ್ಲಿ ಈ ಸಾಂಕೇತಿಕತೆಯನ್ನು ನೀವು ನೋಡ್ತೀರಿ. ಹೂವು ಹೂವು, ಚಿಕ್ಕ ಹೂವು ಚಿಕ್ಕ ಹೂವು, ಚಿಕ್ಕ ಹೂವು ದೊಡ್ಡ ಹೂವು, ಅರಳಿರೋದು. ಅದು ಅರಳಿತು ಅಂದರೆ ಮನುಷ್ಯನ ಬುದ್ಧಿ ಒಗ್ಗೂಡಿಸೋ ರೀತಿಯಲ್ಲಿ ಕೆಲಸ ಮಾಡುತ್ತೆ, ವಿಭಜಿಸೋ ರೀತಿಯಲ್ಲ, ನಿಮ್ಮನ್ನು ಪ್ರತ್ಯೇಕಿಸೋ ರೀತಿಯಲ್ಲ, ಒಳಗೂಡಿಸಿಕೊಳ್ಳೋ ರೀತಿಯಲ್ಲಿ. ಒಳಗೂಡಿಸಿಕೊಳ್ಳುವಿಕೆ ಅನ್ನೋದು ಸಿದ್ಧಾಂತ ಅಲ್ಲ, ಒಳಗೂಡಿಸಿಕೊಳ್ಳುವಿಕೆ ಅಸ್ತಿತ್ವದ ಸ್ವಭಾವ. ಬೇರೆ ಯಾವ ಜೀವಿಗೂ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅವುಗಳೆಲ್ಲ ಗಡಿಗಳನ್ನು ಕಟ್ಟೋದ್ರಲ್ಲೇ ಇವೆ. ನಾಯಿ ಎಲ್ಲ ಕಡೆ ಉಚ್ಚೆ ಹೊಯ್ಯೋದು ಮೂತ್ರಕೋಶದ ಸಮಸ್ಯೆ ಅಂತ ಅಲ್ಲ, ಅದು ತನ್ನ ರಾಜ್ಯವನ್ನು ಕಟ್ತಿದೆ, ಉಚ್ಚೆಯ ರಾಜ್ಯ. ಮನುಷ್ಯರೇನೂ ಇದಕ್ಕೆ ಹೊರತಾಗಿಲ್ಲ, ಅದನ್ನೇ ಬೇರೆ ವಿಧದಲ್ಲಿ ಮಾಡ್ತಾರೆ. ಇದು ನನ್ನದು, ಅದು ನನ್ನದು, ಅದು ನನ್ನದು, ರಾಜ್ಯ ಕಟ್ಟೋದು. ಸಾಧ್ಯವಾದಾಗ ಸ್ವಲ್ಪ ಮುಂದಕ್ಕೆ ತಳ್ತಾರೆ, ಇನ್ನೂ ಸ್ವಲ್ಪ ಮುಂದಕ್ಕೆ ತಳ್ತಾರೆ, ಆಗದಿದ್ದಾಗ ಗೋಡೆ ಹಾಕ್ತಾರೆ. ಯಾವಾಗಲೂ ನಡೀತಿದೆ. ಹಾಗಾಗಿ ಈ ಪ್ರತೀಕತೆ ಅಥವಾ ಸಾಂಕೇತಿಕತೆ ಏನಂದರೆ, ಮೃಗವನ್ನು ಕೊಂದು ಮರ್ದಿಸಲಾಗಿದೆ ಅಂತ. ಮಹಿಷಾಸುರ ಮತ್ತವನ ಕೋಣದ ಸಾಂಕೇತಿಕತೆ ಅದು. ಅದು ಕೆಳಗೆ ಸತ್ತು ಬಿದ್ದಿದೆ ಅಂದರೆ ಅದರರ್ಥ ನೀವು ದೊಡ್ಡ ಹೂವು. ಇನ್ನೊಂದು ಸಾಂಕೇತಿಕತೆ ಏನಂದರೆ, ಬರೀ ಪುರುಷತ್ವ ಅಸ್ತಿತ್ವದಲ್ಲಿದ್ದಾಗ ಅದು ಸ್ವಾಭಾವಿಕವಾಗಿಯೇ ತನ್ನ ಹುಟ್ಟುಗುಣವನ್ನು ಆಧರಿಸಿ ಜೀವಿಸುತ್ತೆ. ಅದರರ್ಥ ಇದು, ಸ್ತ್ರೀತತ್ವ ಪ್ರವೇಶಿಸಿದಾಗ ಮಾತ್ರ ಅದು ಸ್ವಲ್ಪ ಅರಳತ್ತೆ. ಅದು ಅರಳಿದಾಗ ಪುರುಷತ್ವ ಅಥವಾ ಮೃಗೀಯ ಸ್ವಭಾವ ಅವಳ ಕಾಲಡಿಯಲ್ಲಿ ಬಿತ್ತು, ಅವಳು ಅದರ ಮೇಲೆ ಉದ್ಭವಿಸಿದ್ಲು. ದೇವಿ ಆಲಯದ ಸಾಂಕೇತಿಕತೆ ಅಷ್ಟೇ, ಅವಳು ಶಕ್ತಿಶಾಲಿಯಾಗಿ ಉದ್ಭವಿಸಿದ್ದರಿಂದ ಈ ಪಾಶವೀಯತೆ ಅವಳ ಕಾಲಡಿಯಲ್ಲಿದೆ.